ವಿ ಸೋಮಣ್ಣ ಅವರು ಕೂಡ ಒಳ್ಳೆ ಸ್ನೇಹಿತರಾಗಿದ್ದಾರೆ. ಎಲ್ಲ ಒಂದ್ ಕಡೆ ರಾಜಣ್ಣ ಅವ್ರ ಮೇಲೆ ರಾಜಣ್ಣ ಅವ್ರು ಏನ್ ಮಾಡ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಳ್ತಕ್ಕಂಥದ್ದು ನನ್ನ ಪ್ರಥಮ ಆದ್ಯ ಕರ್ತವ್ಯ. ಕಳೆದ ಬಾರಿಯೂ ಕೂಡ ಮೈತ್ರಿ ಆಗಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ನಿಷ್ಠೆ ರಾಜಣ್ಣ ಅವ್ರಿಗೆ ಇರಲಿಲ್ವ ಅನ್ನೋ ಪ್ರಶ್ನೆ. ಬಸವರಾಜು ಒಬ್ಬ ನಮ್ಮ ಆತ್ಮೀಯ ಹಳೆ ಕಾಂಗ್ರೆಸ್ಸಿಗ ಅಂತ ಹೇಳಿ ಎಲ್ಲ ಕಾಂಗ್ರೆಸ್ಸಿಗರು ಅವ್ರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿದಂತಹದ್ದು. ಈ ಸಲ ಮುದ್ದನ್ಮೇಗೌಡರಿಗೆ ಕುಂಚಿಟಿಗ ಒಕ್ಕಲಿಗರು ಕೈ ಕೊಡ್ತಾರೆ ಅನ್ನೋದಿದೆ. ಹಂಗಾರೆ ಈಗ ಮಾಧುಸ್ವಾಮಿ ಮಾತು ಕೇಳ್ಕೊಂಡು ಎಲ್ಲ ಲಿಂಗಾಯತರು ಕೈ ಕೊಟ್ಬಿಡ್ತಾರ? ಮಾಧುಸ್ವಾಮಿ ಅವರಿಗೆ ಅಸಮಾಧಾನ ಆಗಿದ್ದಾರೆ ವಿ ಸೋಮಣ್ಣನ ಇದು ವಿರುದ್ಧವಾಗಿ, ಅವ್ರದ್ದೇನಾದ್ರು ಲಾಭ ಪಡಿತೀರಾ? ನ್ಯಾಚುರಲಿ ಅವರ ಒಂದು ಅಸಮಾಧಾನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆದೇ ಆಗ್ತದೆ. ತುಮಕೂರು ಬಿಜೆಪಿಗೆ ಅಸ್ತ್ರ ಆಗಿರುವಂತದ್ದು ಲಿಂಕ್ ಕೆನಾಲ್ ವಿಚಾರ, ಕಾಂಗ್ರೆಸ್ ಸಚಿವರು ಅನ್ಯಾಯ ಮಾಡಿದ್ರು ಅಂತ. ತುಮಕೂರು ಲೋಕಸಭೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇರುವಂತದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಮುಖ್ಯವಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿರೋರು, ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಅಭ್ಯರ್ಥಿಯನ್ನ ಸೂಚಿಸೋದ್ರಿಂದ ಹಿಡಿದು ಅವ್ರನ್ನ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿರುವಂತಹ ಸಹಕಾರ ಸಚಿವರು, ಹಾಗೆ ರೆಬಲ್ ಲೀಡರ್ ಆಗಿರುವಂತಹ ಕೆ ಎನ್ ರಾಜಣ್ಣ ಅವ್ರನ್ನ ಮಾತಾಡಿಸಿ ಅಂತ ನಮಗೆ ಅನೇಕ ಅನೇಕ ಜನಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ಇವತ್ತು ಸ್ವತಃ ರಾಜಣ್ಣ ಸಾಹೇಬ್ರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀನಿ. ಸರ್, ಒಂದು, ನೀವು ಹಾಸನ ಜಿಲ್ಲಾ ಉಸ್ತುವಾರಿಯಾಗಿ ಹಾಸನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಎಷ್ಟು ಪಣ ತೊಟ್ಟಿದ್ದೀರೋ, ಹಾಗೆ ತುಮಕೂರು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಅಷ್ಟೇ ಪಣ ತೊಟ್ಟಿದ್ದೀರಾ, ಮುದ್ದನ್ಮೇಗೌಡರು ಗೆಲ್ತಾರಾ ಸರ್? ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. ಮುದ್ದನ್ಮೇಗೌಡರು ಅವರ ಒಂದು ವೈಯಕ್ತಿಕ ವರ್ಚಸ್ಸು ಮತ್ತು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಏನು ಜನರಿಗೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿದ್ದಾವೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ಗೆಲ್ಲುತ್ತೆ. ಮುದ್ದನ್ಮೇಗೌಡರು ಅವರ ಒಂದು ವೈಯಕ್ತಿಕ ವರ್ಚಸ್ಸು ಕೂಡ ಈ ಗೆಲುವಿಗೆ ಹೆಚ್ಚು ಸಹಕಾರಿಯಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಈ ಜಿಲ್ಲೆಗೆ ಚಿರಪರಿಚಿತರವರು. ಯಾವುದೇ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ 10 ತಾಲೂಕಲ್ಲಿ ಅವರು ಯಾವ ಒಂದು ಸಣ್ಣ ಹಳ್ಳಿಗೆ ಹೋಗಿ ಮುದ್ದನ್ಮೇಗೌಡರು ಗೊತ್ತಾ ಅಂದರೆ ಅವ್ರದು ಗೊತ್ತು ಅಂತ ಹೇಳ್ತಾರೆ. ಏಕೆಂದರೆ ಅವರು 10 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಇದೆ. ಸೋಮಣ್ಣವ್ರು ಯಾರನ್ನಾದ್ರೂ ಹಳ್ಳಿಗೆ ಹೋಗಿ ಗೊತ್ತಾ ಅಂತ ಅಂದರೆ ಯಾರೋ ಕೆಲವು ಜನ ಗೊತ್ತು ಕೆಲವು ಕಡೆ ಹೇಳ್ಬೋದು, ಆದರೆ ಸಾರ್ವತ್ರಿಕವಾಗಿ ಜಿಲ್ಲೆಯಲ್ಲಿ ಅವರ ಪರಿಚಯ ಭಾಳ ಕಡಿಮೆ. ಅವರು ಜಿಲ್ಲಾ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೂ ಕೂಡ ಪರಿಚಯದಲ್ಲಿ ಯಾರು ಮುಂದಿದ್ದಾರೆ ಅಂತೇಳಿದ್ರೆ ಮುದ್ದನ್ಮೇಗೌಡರು ಮುಂದಿದ್ದಾರೆ ಅಂತಕ್ಕಂಥದ್ದು ನಿರ್ವಿವಾದವಾದಂತಹ ಮಾತದು. ಮತ್ತು ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ ಇದೆ. ಈಗ ನಾವು ಎಷ್ಟು ಜನ ಎಮ್ ಎಲ್ ಎಗಳಿದ್ದೇವೆ? 1, 2, 3, 4 ಜನ ಶಾಸಕರಿದ್ದೇವೆ, ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ 8 ಕ್ಷೇತ್ರಗಳ ಪೈಕಿ. ಜೊತೆಯಲ್ಲಿ ನಮ್ಮ ತುಮಕೂರಿನ ಏನು ರೂರಲ್ ಇದೆ, ರೂರಲಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚು ಅಲ್ಲಿ ಪ್ರಭಾವ ಇರಲಿಲ್ಲ. ಈಗ ವಿಶೇಷವಾಗಿ ಗೌರಿಶಂಕರ್ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ಮುಂದೆ ಗೌರಿಶಂಕರ್ ಶಾಸಕರು ಆಗ್ತಾರೆ, ಈಗ ಮುದ್ದನ್ಮೇಗೌಡರು ಕೂಡ ಎಂ ಪಿ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆ ತುಮಕೂರಲ್ಲಿ ಈಗ ಗೋವಿಂದರಾಜು ನೆನ್ನೆ ಸೇರ್ಪಡೆ ಆಗಿದ್ದಾರೆ. ಗೋವಿಂದರಾಜು ಕೂಡ ಕಳೆದ ಚುನಾವಣೆಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದಂಥವರು. ಇವೆಲ್ಲವೂ ಕೂಡ ಆ್ಯಡೆಡ್ ಅಡ್ವಾಂಟೇಜ್ ಫಾರ್ ದಿ ಕಾಂಗ್ರೆಸ್ ವಿಕ್ಟ್ರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಸರ್, ಜಿ ಎಸ್ ಬಸವರಾಜು ಅವರ ಕುಟುಂಬ ನಿಮಗೆ ಪರಮಾಪ್ತ ಆಗಿರುವಂಥದ್ದು, ವಿ ಸೋಮಣ್ಣ ಅವರು ಕೂಡ ಒಳ್ಳೆ ಸ್ನೇಹಿತರಾಗಿದ್ದಾರೆ, ಎಲ್ಲ ಒಂದು ಕಡೆ ರಾಜಣ್ಣ ಅವ್ರ ಮೇಲೆ ಇವೆಲ್ಲ ವಿಚಾರವಾಗಿ ರಾಜಣ್ಣ ಅವ್ರು ಏನು ಮಾಡ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಈಗ ಬಸವರಾಜು ಅವರು ಅಂತ ಹೇಳಿದ್ರೆ ನಮಗೆ ಸುಮಾರು 50 ವರ್ಷಗಳು ಅವ್ರ ಹಿಂದೆ ಪಿ ಎಸ್ ಪಿಲಿದ್ದಾಗಲೂ ನಾವು ಪಿ ಎಸ್ ಪಿನಲ್ಲೇ ಕೆಲಸ ಮಾಡಿದ್ದು. ಮತ್ತು ಜಿ ಎಸ್ ಬಸವರಾಜು ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಅವರು ಹೆಚ್ಚು ಸಂಘಟನೆಯನ್ನು ಮಾಡಿದಂಥವ್ರು. ಬೇರೆ ಬೇರೆ ಕಾರಣದಿಂದ ಅವರ ಒಂದು ರಾಜಕೀಯದ ಅವಧಿನಲ್ಲಿ ಭಾಳ ಕಡಿಮೆ ಅವಧಿನಲ್ಲಿ ಬಿ ಜೆ ಪಿಲಿರ್ತಕ್ಕಂಥ ಹೆಚ್ಚು ಅವಧಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಅವರು ಇದ್ದಂಥವ್ರು. ಅವ್ರಿಗೂ ನಮಗೂ ಅವೊಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ ಇದೆ. ಅವ್ರ ಬಗ್ಗೆನೂ ನನಗೆ ಅತಿಯಾದಂತಹ ಗೌರವನೂ ಇದೆ. ಜ್ಯೋತಿ ಗಣೇಶ್ ಬಗ್ಗೆನೂ ಕೂಡ ನನಗೆ ಪ್ರೀತಿ ವಿಶ್ವಾಸ ಇದೆ. ಒಂದು ಉತ್ತಮವಾದಂತಹ ಯುವಕ ಅಂತೇಳಿ ನಾನು ಅವರನ್ನು ಕೂಡ ಗೌರವಿಸ್ತೇನೆ. ಬಸವರಾಜು ಅವ್ರಿಗಂತೂ ಅತಿ ಗೌರವದಿಂದ ನಾವು ನೋಡುವಂಥದ್ದು. ಹಾಗೇ ಈಗ ಸೋಮಣ್ಣವರು ಕೂಡ ಬಸವರಾಜುಗೆ ಅತಿ ಆತ್ಮೀಯ ಇರಬಹುದು,
ಆದರೆ ವೈಯಕ್ತಿಕವಾಗಿ ಬಸವರಾಜು ಅವ್ರ ವಿಚಾರ ಬಂದಾಗ ಬೇರೆ, ಗೌರಿಶಂಕರ್ ವಿಚಾರ ಬಂದಾಗ ಬೇರೆ. ಆದರೆ ಬೇರೆ ಸಮಯದಲ್ಲಿ ನಾವು ಈಗ ನಾನೊಬ್ಬ ಸಚಿವನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನೊಬ್ಬ ಪ್ರಮುಖ ವ್ಯಕ್ತಿಯಾಗಿ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೆ ಅಭ್ಯರ್ಥಿಯ ಗೆಲುವಿಗೆ ನಾನು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥದ್ದು, ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಳ್ತಕ್ಕಂಥದ್ದು ನನ್ನ ಪ್ರಥಮ ಆದ್ಯ ಕರ್ತವ್ಯ. ಸರ್, ಕಳೆದ ಬಾರಿಯೂ ಕೂಡ ಮೈತ್ರಿ ಆಗಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ನಿಷ್ಠೆ ರಾಜಣ್ಣ ಅವ್ರಿಗೆ ಇರಲಿಲ್ವ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದೇ ನಮ್ಮನ್ನು ಕೇಳಿ ಇವರು ಅಲಿಯನ್ಸ್ ಮಾಡ್ಕೊಂಡು ದೇವೇಗೌಡರನ್ನ ಕರ್ಕೊಂಬಂದು ಕೊಟ್ರೇನಪ್ಪ. ನಾನು ಯಾವಾಗಲೂ ಕೂಡ ನೋಡಿ, ದೇವೇಗೌಡ್ರಿಗೆ ನಾವೇನು ವಿರೋಧಿಗಳಲ್ಲ. ದೇವೇಗೌಡರು ಒಮ್ಮೆನೂ ಕೂಡ ಬಂದು ನಡೆಯಪ್ಪ ರಾಜಣ್ಣ ಚುನಾವಣೆಗೆ ಹೋಗೋಣ ಮಾಡಬೇಕು ನೀವೆಲ್ಲ ಅಂತ ನನ್ನ ಕೇಳಬೇಕಿತ್ತು, ಮುದ್ದನ್ಮೇಗೌಡನ್ನು ಕೇಳಬೇಕಿತ್ತು. ಮುದ್ದನ್ಮೇಗೌಡ ಅವನಿಗೆ ಸೀಟ್ ಕೊಟ್ಟಿಲ್ಲದೇ ಇರ್ಬೋದು. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಈ ವಾಸ್ ಎ ಸಿಟ್ಟಿಂಗ್ ಎಂ ಪಿ, ಕಾಂಗ್ರೆಸ್ ಪಕ್ಷದವರು, ಒಬ್ಬ ಮುಖಂಡ. ಆತನು ಕೂಡ ಇವರು ಉಪೇಕ್ಷೆ ಮಾಡಿ ಉದಾಸೀನ ಮಾಡಿದ್ರು, ನನಗೂ ಉಪೇಕ್ಷೆ ಮಾಡಿ ಉದಾಸೀನ ಮಾಡಿದ್ರು. ಆ ದೃಷ್ಟಿಯಿಂದ ನಾವು ತಟಸ್ಥವಾಗಿ ಇದ್ದು ಯಾರಾದರೂ ಬಂದು ಎಂ ಪಿ, ನಾವು ಬಿ ಜೆ ಪಿ ಅಂತ ಬಸವರಾಜು ಅವ್ರಿಗೆ ಗೆಲ್ಲಿಸಿದ್ದಲ್ಲ. ಬಸವರಾಜು ಒಬ್ಬ ನಮ್ಮ ಆತ್ಮೀಯ ಹಳೆ ಕಾಂಗ್ರೆಸ್ಸಿಗ ಅಂತೇಳಿ ಎಲ್ಲ ಕಾಂಗ್ರೆಸ್ಸಿಗರು ಅವ್ರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿದಂಥದ್ದು. ಆದ್ದರಿಂದ ನಾನು ಕಳೆದ ಬಾರಿ ನಾನು ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡು ನಾವು ನೀವು ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಿದ್ದಾರೆ? ಚಿಹ್ನೆಯಲ್ಲಿ ಕಾಂಗ್ರೆಸ್ ಚಿಹ್ನೆ ಇತ್ತು ಅಲ್ಲಿ, ಅಲ್ಲಿದ್ದು ಬಿ ಜೆ ಪಿ ಜೆ ಡಿ ಎಸ್ ಚಿಹ್ನೆ. ಜೆ ಡಿ ಎಸ್ ಚಿಹ್ನೆಗೆ ನಾವು ಯಾವುದೇ ಕಾರಣಕ್ಕೂ ವೋಟ್ ಹಾಕೋದಿಲ್ಲ. ಇಲ್ಲ ಸರ್, ಈಗ ಮಧುಗಿರಿಯಲ್ಲೂ ಕೂಡ ಕೊರಟಗೆರೆಯಲ್ಲಿ ಜೆ ಡಿ ಎಸ್ ಆಗಿ ಬಿ ಜೆ ಪಿ ಸಾಕಷ್ಟು ಮೈತ್ರಿಯಲ್ಲಿ ವಿ ಸೋಮಣ್ಣ ಗೆಲ್ಲಿಸ್ಕೋಬೇಕು ಅನ್ನೋಂಥದ್ದು ಇದೆ. ಎಷ್ಟು ವೋಟ್ ಲೀಡ್ ಕೊಡಿಸ್ತೀರಾ ಸರ್ ಎಲ್ಲಿ? ನಾನು ಇನ್ನೂ ಕ್ಷೇತ್ರದಲ್ಲಿ ನೋಡ್ರಿ, ನನಗೆ 35,523 ಓಟು ಲೀಡ್ ಬಂದಿತ್ತು, ಗೊತ್ತಾಯ್ತಾ? ಈಗ ನಮ್ಮ ಪರ್ಫಾರ್ಮೆನ್ಸ್ ನೋಡಿ ಜನ ಇನ್ನೂ ಹೆಚ್ಚು ಬಹುಮತ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೇನೆ. ಆದರೂ ಕೂಡ ನೋಡೋಣ ಜನರ ಒಂದು, ಯಾಕೆಂದರೆ ಮತದಾನದ ಹಕ್ಕೇನಿದೆ ಅವರು ನಿರ್ಭೀತಿಯಿಂದ ಅವರು ಮತದಾನ ಮಾಡಬೇಕು ಅಂತಕ್ಕಂಥ ನನ್ನ ಅಪೇಕ್ಷೆ. ಅವರು ಯಾವ ರೀತಿ ಅವರು ನಿರ್ಣಯ ಮಾಡ್ತಾರೆ, ನಾನು ಆ ನಿರ್ಣಯದ ಬಗ್ಗೆ ಈಗೇನೇ ನಾನು ಉತ್ತರ ಹೇಳಲಿಕ್ಕೆ ಅಥವಾ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುಮಕೂರು ಬೆಳವಣಿಗೆ ಆಗಿಲ್ಲ, ತುಮಕೂರು ಅಭಿವೃದ್ಧಿ ಆಗಿಲ್ಲ, ನಾನು ಅಭಿವೃದ್ಧಿ ಮಾಡ್ತೀನಿ, ಗೋವಿಂದರಾಜನಗರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನೋ ಅದೇ ರೀತಿ ತುಮಕೂರು ಅಭಿವೃದ್ಧಿ ಮಾಡ್ತೀನಿ ಅಂತಾರೆ ಸೋಮಣ್ಣ. ಅಭಿವೃದ್ಧಿ ಬಂದ ವಿಚಾರ ಬಂದಾಗ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಅಭಿವೃದ್ಧಿ ಮಾಡಬೇಕು ಅಂತಲೇ ಪ್ರಯತ್ನ ಮಾಡೋದು. ಯಾರೊಬ್ಬ ಚುನಾಯಿತ ಪ್ರತಿನಿಧಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬಾರ್ದು ಅಂತಕ್ಕಂಥದ್ದಾಗಲಿ, ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಡಚಣೆ ಮಾಡೋದಾಗಲಿ, ಯಾರೊಬ್ಬ ಚುನಾಯಿತ ಪ್ರತಿನಿಧಿ ಯಾವುದೇ ಪಕ್ಷದವರು ಆಗಲಿ ಯಾವುದೇ ಭಾಗದವರಾದರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಸಹಮತ ಇದ್ದೇ ಇರುತ್ತೆ ಹೊರತು ಇವರು ಈಗ ಲೋಕಸಭಾ ಸದಸ್ಯರು ಬಸವರಾಜು ಅಭಿವೃದ್ಧಿ ಅವರು ಶಕ್ತಿ ಮೀರಿ ಮಾಡಿರ್ತಾರೆ. ಅದರಿಂದ ಮುದ್ದನ್ಮೇಗೌಡರಿದ್ದರು ಅವರು ಕೂಡ ಶಕ್ತಿ ಮೀರಿ ಮಾಡಿರ್ತಾರೆ. ಲಕ್ಕಪ್ಪನವ್ರಿದ್ದರು, ಲಕ್ಕಪ್ಪನವ್ರು ಇವತ್ತು ನಾವೆಲ್ಲ ಯಾಕೆ ಗುರುತಿಸ್ತೀವಿ, ಎಚ್ ಎಮ್ ಟಿ ತಂದರು ಅಂತ ಗುರುತಿಸ್ತೀವಿ. ಈಗ ನಾವು ಎಚ್ ಎಲ್ ಬಂದಿರತಕ್ಕಂಥದ್ದಕ್ಕೆ ನಾವು ಅದರಲ್ಲಿ ಬಸವರಾಜು ಅವ್ರ ಕೊಡುಗೆ ಇದೆ ಅಂತ ಹೇಳಿ ನಾವು ಅವ್ರನ್ನು ಗುರುತಿಸ್ತೀವಿ. ಹೀಗೆ ಇವೆಲ್ಲ ಸಾಕ್ಷಿ ಗುಡ್ಡೆಗಳು. ಅವರವರ ಅಧಿಕಾರಿ ಅವಧಿನಲ್ಲಿ ರಸ್ತೆ ಮಾಡಿಸೋದು, ದೀಪ ಹಾಕ್ಸೋದು, ಯಾವನಿಗೋ ಒಂದೊಬ್ಬನಿಗೆ ಕೆಲಸ ಕೊಡಿಸೋದು, ಒಂದು ಟಾರ್ ರಸ್ತೆ ಮಾಡಿಸೋದು, ಇವೆಲ್ಲ ದೊಡ್ಡ ಕೆಲಸ ಅಲ್ಲ. ಯಾರಿದ್ರು ನಡ್ಕೊಂಡು ಹೋಗ್ತವೆ ಸಾಕ್ಷಿ ಗುಡ್ಡೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಗುರುತಿಸ್ತಕ್ಕಂಥ, ಆ ಪೀಳಿಗೆ ಗುರುತಿಸ್ತಕ್ಕಂಥ ಕೆಲಸಗಳು ಅಂತೇಳಿದ್ರೆ ಈ ಥರದ ಕೆಲಸಗಳು. ಈಗ ಎಚ್ ಎ ಎಲ್ ಇರ್ಬೋದು, ಈಗ ಇವರು ಹೇಳ್ತಾರೆ ನಮ್ಮ ಧರ್ಮಗೌಡರು ಕೂಡ ಈ ಎಚ್ ಎಮ್ ಟಿ ಜಾಗದಲ್ಲಿ ಕ್ರಯೋಜನಿಕ್ ಇಂಜಿನ್ ಏನಿದೆ ಇಸ್ರೋದವ್ರದ್ದು ಅದನ್ನು ನಾನು ಮಾಡಿಸ್ತಾ ಇದ್ದೀನಿ ಅಂತಾರೆ, ಮಾಡಿದ್ದಾರೆ. ಈಗ ಅಲ್ಲಿ ಇಂಜಿನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಅಲ್ಲಿ ಎಚ್ ಎಮ್ ಟಿ ಎಚ್ ಎ ಎಲ್ ಮಾಡ್ತಿದ್ದಾರೆ. ಎಚ್ ಎ ಎಲ್ಗೆ ಇವರು ಕೂಡ ಮೊದಲು ಲೋಕಸಭಾ ಸದಸ್ಯ ಇದ್ದಾಗ ನಾನು ಪ್ರಯತ್ನ ಮಾಡಿದ್ದೆ ಅಂತಾರೆ. ಅದಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ನು ಎಚ್ ಎ ಎಲ್ಗೆ ಸನ್ಮಾನ್ಯ ಬಸವರಾಜ್ ಅವ್ರದ್ದು ಇದೆ ಅಂತೇಳಿ ನನಗೆ ವೈಯಕ್ತಿಕವಾಗಿ ಗೊತ್ತು. ಅದರಿಂದ ಇವೆಲ್ಲ ಅವರ ಒಂದು ಅಧಿಕಾರದ ಅವಧಿನಲ್ಲಿ ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳು ಮುಂದಿನ ಪೀಳಿಗೆಗೆ ಗುರುತಿಸ್ತಕ್ಕಂಥದ್ದು ಅದು. ಈ ಬಾರಿ ತುಮಕೂರು ಬಿ ಜೆ ಪಿಗೆ ಅಸ್ತ್ರ ಆಗಿರುವಂಥದ್ದು ಲಿಂಕ್ ಕೆನಾಲ್ ವಿಚಾರ, ಕಾಂಗ್ರೆಸ್ ಸಚಿವರು ಅನ್ಯಾಯ ಮಾಡಿದ್ರು ಅಂತ. ನೋಡ್ರಿ, ಲಿಂಕ್ ಕೆನಾಲ್ ಹಿಂದೆ ಒಮ್ಮೆ ಮಂಜೂರಾಗಿತ್ತು, ತದನಂತರ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿದರು. ಈಗಲೂ ಕೂಡ ಈ ಒಂದು ಚುನಾವಣೆ ತರಾತುರಿನಲ್ಲಿ ಅದ್ರ ಬಗ್ಗೆ ಚಾಲನೆ ದೊರೆತಿರ್ಬೋದು. ಅದಕ್ಕೆ ನಮ್ಮ ಜಿಲ್ಲೆಯಿಂದ ನಾನಾಗಲಿ, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಲಿ,
ನಮ್ಮೆಲ್ಲ ಶಾಸಕರುಗಳು ಕೂಡ ನಮ್ಮದು ವಿರೋಧ ಇದ್ದೇ ಇದೆ. ನಾವು ಕೂಡ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಹೇಳಬೇಕಾಗಿದೆ ಅದನ್ನು ನಾವು ಕಟ್ಟುನಿಟ್ಟಾಗಿ ಸನ್ಮಾನ್ಯ ಪರಮೇಶ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ. ಕೊನೆಯದಾಗಿ ಈ ಸಲ ಮುದ್ದನ್ಮೇಗೌಡರಿಗೆ ಕುಂಚಿಟಿಗ ಒಕ್ಕಲಿಗರು ಕೈ ಕೊಡ್ತಾರೆ ಅನ್ನೋದಿದೆ, ಅವರೇ ಹೆಚ್ಚು ಓಟಾಕರು. ಅದರಿಂದ ನೋಡಿ ನಿಮ್ಗೆ ಹೇಳಬೇಕು ನೋಡ್ರಿ, ಸೋಮಣ್ಣವ್ರಿಗೆ ಹಂಗಾರೆ ಈಗ ಮಾಧುಸ್ವಾಮಿ ಮಾತು ಕೇಳ್ಕೊಂಡು ಎಲ್ಲ ಲಿಂಗಾಯತ್ರ ಕೈ ಕೊಟ್ಬಿಡ್ತಾರ, ಹೇಳಪ್ಪ ನೋಡೋಣ ಕೊಡ್ತಾರ. ಹಂಗೆ ಇದು ಅಷ್ಟೇ ಸುಮ್ಮನೆ ಇವೆಲ್ಲ ಊಹಾಪೋಹ. ಕುಜ್ಜಿ ಡಿಗ್ರೆ ಹೆಚ್ಚು ಓಟಾಕೋರು ನೋಡಿರೋದು ನಡೀರಿ, ಎಲೆಕ್ಷನ್ ಬಂದಮೇಲೆ ಗೊತ್ತಾಗ್ತದೆ. ಕುಂಚಿಟಿಗ್ರ ಅಂತ ಅಲ್ಲ, ಒಕ್ಕಲಿಗ ಸಮುದಾಯದಲ್ಲಿ ಬಹಳಷ್ಟು ಗುಂಪುಗಳಿದ್ದಾವೆ. ಕುಂಚಿಟ್ಟಿಗರಿದ್ದಾರೆ, ಸರ್ಪೊಕ್ಕಲಿಗರಿದ್ದಾರೆ, ಉಪ್ಪಿನ ಉತ್ತಮ ಕೊಳಗದ ಒಕ್ಕಲಿಗರಿದ್ದಾರೆ, ಗಂಗಟ್ಗಾರಿದ್ದಾರೆ, ಗಂಗಟ್ಗಾರಲ್ಲೂ ಎರಡು ಮೂರು ಗುಂಪು ಇರ್ತವೆ. ಹೀಗೆ ಇರ್ತದೆ. ಚುನಾವಣೆಗಳಲ್ಲಿ ಬಂದಾಗ ಒಮ್ಮೊಮ್ಮೆ ಒಂದೊಂದು ಚುನಾವಣೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲಗಳು ಇರ್ತವೆ. ಈಗ ಸೋಮಣ್ಣ ಅವರಿಗೆ ಒಂದು ಅನುಕೂಲ ಇದೆ, ಮುದ್ದನ್ಮೇಗೌಡರಿಗೂ ಅದೇ ಅನುಕೂಲ ಇದ್ದೇ ಇರುತ್ತೆ. ಸುಮ್ಮನೆ ಅಪಪ್ರಚಾರ ಮಾಡಿ ಕುಂಚಿಟಿಗರು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ, ಯಾರು ಹೇಳಿದ್ರು ಕುಂಚಿಟಿಗರು ಓಟ್ ಹಾಕಲ್ಲ ಅಂತ ಯಾರನ್ನ ಹೇಳಿದ್ರ ನಿಮಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಅಂತ ಮುರಳೀಧರ ಅಲ್ಲಪ್ಪ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ವಲ್ಲ ಅದಕ್ಕೆ. ಮುರಳೀಧರ ಅಲ್ಲಪ್ಪ ಯಾರು, ಅವ್ನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಏನ್ರಿ ಅವನು ರೀ? ಮೊದಲೊಂದು ಗ್ರಾಮ ಪಂಚಾಯತಿಯಲ್ಲಿ ನಿಂತು ಗೆದ್ದು ಬರೋಕ್ಕೆ ಹೇಳಿ, ಸುಮ್ಮನೆ ಎಲ್ಲ ಓಡಾಡ್ಕೊಂಡು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂದರೆ ಯಾವುದಪ್ಪ ಅವ್ರು ಏನು ಸಾಧ್ಯ ಅಂತ ಹೇಳಪ್ಪ. ಏನು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂದರೆ ಎಂತೆಂಥವ್ರು ಇದ್ದಿದ್ರಿ ತುಮಕೂರು ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಗಳು? ಮಲ್ಲಣ್ಣ, ಲಕ್ಕಪ್ಪ ಏನ್ರಿ, ಎಂತೆಂಥವ್ರು ಇದ್ದರು, ಸಿ ಆರ್ ಬಸಪ್ಪ, ಈ ರೀತಿ ಎಲ್ಲ ಇದ್ದಂಥ ಕ್ಷೇತ್ರ ಇದು. ಸುಮ್ಮನೆ ಪಾರ್ಲಿಮೆಂಟ್ ಕ್ಯಾಂಡಿಡೇಟು ಅಂದರೆ ಕೊಡಬೇಕಾಗಿತ್ತು ಅವ್ರಿಗೆ, ಯಾರು ಬೇಡ ಅಂತೇಳಿ ನಾವೇನು ಬೇಡ ಅಂತ ಹೇಳಿದ್ದೀವ? ಅವ್ರಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಗೊತ್ತಾಗೋದು. ಜುಬ್ಬ ಗಿಬ್ಬ ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಡೋರು ಎಲ್ಲರೂ ಜಿಲ್ಲೆನಲ್ಲಿ. ನಡಿ ಮಾಧುಸ್ವಾಮಿ ಅವ್ರಿಗೆ ಅಸಮಾಧಾನ ಆಗಿದ್ದಾರೆ ವಿ ಸೋಮಣ್ಣನ ವಿರುದ್ಧವಾಗಿ, ಅವ್ರದ್ದೇನಾದ್ರು ಲಾಭ ಪಡಿತೀರಾ ಅಲ್ಲ? ಈಗೇನು ಮಾಧುಸ್ವಾಮಿ ಯಾವತ್ತು ಒಳಗೊಂದು ಹೊರಗೊಂದು ಏನಿರಲ್ವಲ್ಲ, ಮಾಧುಸ್ವಾಮಿ ಏನು ಹೇಳ್ತಾರೆ ಹೇಳ್ದಂಗೆ ನಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಅಸಮಾಧಾನ ಇದೆ, ಅವರು ಮೊನ್ನೆ ಅರ್ಜಿ ಹಾಕೋವಾಗ ಎಲ್ಲ ಬಂದಿಲ್ಲ, ಅವರು ಚಿತ್ರದುರ್ಗಕ್ಕೆ ಹೋಗೋರೆ, ಚಿಕ್ಕಮಗಳೂರಿಗೆ ಹೋಗೋರೆ, ಅದರಿಂದ ಅವರು ಇಲ್ಲಿ ಅಸಮಾಧಾನ ಇದ್ದೇ ಇರ್ತದೆ. ನ್ಯಾಚುರಲಿ ಅವರ ಒಂದು ಅಸಮಾಧಾನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆದೇ ಆಗ್ತದೆ, ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲವಲ್ಲ. ಅಲ್ಲ ಅವರೇ ಸ್ವತಃ ಯಡಿಯೂರಪ್ಪ ಅವ್ರ ಮುಂದೆ ಹೇಳ್ತಾರೆ ಕಾಂಗ್ರೆಸ್ಸಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ ಅಂತ, ನೀವೇನಾದ್ರು ಮುಂದಿನ ದಿನಗಳಲ್ಲಿ? ಕಾಂಗ್ರೆಸ್ ಪಕ್ಷಕ್ಕೆ ಬರೋರನ್ನ ಯಾರು ತಪ್ಸೋಕ್ಕಾಗಲ್ಲ, ಹೋಗೋರನ್ನ ಯಾರು ಹಿಡಿದಿಡೋಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷ ವಾತಾವರಣ ಆ ರೀತಿ, ಅವ್ರು ಬರೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ. ನಮಗೇನು ಅವ್ರು ಬರೋದ್ರಿಂದ ನಮಗಿನ್ನೂ ಹೆಚ್ಚು ಶಕ್ತಿ ಬರುತ್ತೆ ಹೊರತು ನಮಗೇನು ಪಕ್ಷಕ್ಕೆ ನಷ್ಟ ಏನಾಗೋದಿಲ್ಲ. ಬರೋದಾದ್ರೆ ಸ್ವಾಗತ, ನಮ್ಮದೇನು ಅದಕ್ಕೆ ಅಡ್ಡಿ ಇಲ್ಲ. ಒಟ್ಟಾರೆ ಮುದ್ದನ್ಮೇಗೌಡರದ್ದು ಜಿಲ್ಲೆಗೆ ಅಭಿವೃದ್ಧಿಯ ಕೊಡುಗೆ ಇದೆ, ಅವರು ಉತ್ತಮವಾದಂಥ ಅಭ್ಯರ್ಥಿ ಅಂತ ನಾವು ಅವ್ರನ್ನ ಸೂಚಿಸಿ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಪಣ ತೊಟ್ಟಿದ್ದೀವಿ ಅನ್ನುವಂಥದ್ದು ಸಹಕಾರ ಸಚಿವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರ ಮುಕ್ತಿ ವಿ ತುಮಕೂರು.